ಪ್ರಸಾದಯ್ಯರವರೇ, ಇನ್ನು ಕುಂಭ ರಾಶಿಯ ಸ್ಥಿತಿಗತಿಗಳು ಹೇಗಿವೆ? ಕುಂಭ ರಾಶಿಯವರಿಗೆ 2020 ಫಲಾಫಲಗಳೇನು? ಕುಂಭರಾಶಿಯವರಿಗೆ ಈಗ ಸಾಡೆ ಸಾತಿಯ ಮೊದಲನೆಯ ಎರಡೂವರೆ ವರ್ಷ ಜನವರಿ 24ರ ನಂತರ ಪ್ರಾರಂಭ ಆಗುತ್ತೆ. ಆದರೂ ಗುರು 11ನೇ ಮನೆಯಲ್ಲಿ ಇರೋದ್ರಿಂದ ಆರ್ಥಿಕ ಪ್ರಗತಿ ಜಾಸ್ತಿ ಆಗುತ್ತೆ ಮತ್ತು ಮಾನಸಿಕ ಒತ್ತಡದಿಂದ ಬಿಡುಗಡೆ. ಇಷ್ಟು ದಿವಸ ಸ್ವಲ್ಪ ಶಿಂಕ್ ಆಗಿರ್ತಾರೆ ಇವರು, ತುಂಬಾ ಅಯ್ಯೋ ನಾನು ಏನ್ ಮಾಡೋಕ್ಕಾಗತ್ತೆ ಅಂತ ಆ ದುಗುಡ ಎಲ್ಲ ಇವತ್ತೆಲ್ಲ ದೂರ ಆಗ್ತಾ ಇರುತ್ತೆ. ಮತ್ತು ಮಕ್ಕಳ ವಿಚಾರಗಳಿಂದ ಸಂತೋಷ ಸಿಗುತ್ತೆ, ಶುಭ ಕಾರ್ಯಗಳು ಬೇಗ ಬೇಗ ಸಫಲತೆಯನ್ನ ಕಾಣುತ್ತೆ. ಮತ್ತು ಸಾಡೆ ಸಾತ್ ನಡೀತಾ ಇರೋದ್ರಿಂದ ವ್ಯಯಸ್ಥಾನದಲ್ಲಿ ಗುರು ಶನಿ ಇರೋದ್ರಿಂದ ವೃತ ತಿರುಗಾಟ ಇದ್ರು ಅದರಿಂದ ಆರ್ಥಿಕ ಧನಲಾಭ ಆಗುತ್ತೆ. ಸೊ ಎಲ್ಲಿಗೋ ಯಾವ್ದೋ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅದರಿಂದ ನನಗೆ ಒಳ್ಳೆಯದೇ ಆಗ್ತಾ ಇರುತ್ತೆ. ಮತ್ತು ಕೃಷಿಕರಿಗೆ ಅಲ್ಪ ಲಾಭ ಆಗುತ್ತೆ, ಅದರಿಂದ ಸ್ವಲ್ಪ ಗಮನ ಇಟ್ಟು ಅದನ್ನ ಮಾಡ್ಕೊಳ್ಳುವಂತಹದ್ದು ಬಹಳ ಒಳ್ಳೆಯದು. ರಾಜಕೀಯ ವ್ಯಕ್ತಿಗಳಿಗೆ ತೊಂದರೆ ಆಗಿರುತ್ತೆ, ಆರಕ್ಷಕರಿಗೂ ತೊಂದರೆ ಆಗುವ ಸಾಧ್ಯತೆ ಜಾಸ್ತಿ ಇದೆ. ರಾಹು ಪಂಚಮದಲ್ಲಿ ಇರೋದ್ರಿಂದ ಮನರಂಜನಾ ಕ್ಷೇತ್ರದಲ್ಲಿ ಯಾರಿದ್ದಾರೆ, ಸಿನಿಮಾ ಇರಬಹುದು, ಟಿವಿ ಇರಬಹುದು, ಬೇರೆ ಯಾವ್ದಾರ ಇರಬಹುದು, ಅವ್ರಿಗೆಲ್ಲ ಬಹಳ ಒಳ್ಳೆಯದಾಗುತ್ತೆ. ಎಕ್ಸ್ಪೆಷಲಿ ಟಿವಿ ಆಂಕರ್ಸ್, ಕ್ಯಾಮ್ರಾಮನ್ ಮತ್ತು ನಿರ್ದೇಶಕರು ಇವ್ರಿಗೆಲ್ಲ ಬಹಳ ಒಳ್ಳೆಯದಾಗುತ್ತೆ. ಮತ್ತು ಆರೋಗ್ಯದ ಕಡೆ ಗಮನ ಕೊಟ್ಟರೆ ಬಹಳ ಒಳ್ಳೆಯದು. ಕೇತುನು ಅಷ್ಟೇ 11ರಲ್ಲಿ ಇರೋದ್ರಿಂದ ಸಾಕಷ್ಟು ಯಶಸ್ಸುಗಳನ್ನು ಸಾಹಿತಿಗಳು ಮತ್ತು ಸಾಧನೆಗಳನ್ನು ಗುರುತಿಸುವಂತಹ ಪ್ರಸಂಗಗಳು ಜಾಸ್ತಿ ಇರುತ್ತೆ. ಯಶಸ್ಸುಗಳನ್ನು ಹುಡುಕೊಂಡು ಬರುತ್ತೆ ಇವ್ರಿಗೇನೆ ಕುಂಭರಾಶಿಯವರಿಗೆ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ 2020 ಬಹಳ ಸಂತೋಷ ಮತ್ತು ಆರಾಮದಾಯಕವಾದಂತಹ ವರ್ಷ ಆಗಿರುತ್ತೆ. ಆದರೂ ಕೂಡ ತಮ್ಮ ಫಲಗಳನ್ನು ಇನ್ನಷ್ಟು ಉತ್ತಮಗೊಳಿಸಿಕೊಳ್ಬೇಕು ಅಂತ ಹೇಳಿದ್ರೆ ಯಾವ ದೇವರನ್ನ ಪೂಜೆ ಮಾಡಬೇಕಾಗುತ್ತೆ? ಶಿವನ ದರ್ಶನ, ಶಿವ ಪಂಚಾಕ್ಷರಿ, ಓಂ ನಮ ಶಿವಾಯ ಅಂತ ಯಾವಾಗ್ಲೂ ಪಠನ ಮಾಡ್ತಾ ಇರತಕ್ಕಂತಹದ್ದು, ಶಿವನ ದಾರಿದ್ರ ಹರಣ ಸ್ತೋತ್ರಗಳು ಅಥವಾ ಬೇರೆ ಯಾವ್ದಾದ್ರೂ ಸ್ತೋತ್ರಗಳು ಈಶ್ವರನ ದರ್ಶನದಿಂದ ಮಾಡುವಂತಹದ್ದು ಬಹಳ ಒಳ್ಳೆಯದು. ಪ್ರದೋಷಗಳಲ್ಲಿ ಶಿವನಿಗೆ ಅಭಿಷೇಕಕ್ಕೆ ಕೊಡುವಂತಹದ್ದು ಇಲ್ಲ ಅಭಿಷೇಕನ ನೋಡುವಂತಹದ್ದು, ಯಾವುದೂ ಆಗ್ಲಿಲ್ಲ ಅಂದ್ರೆ ಈಶ್ವರನಿಗೆ ಬರೀ ಜಲಾಭಿಷೇಕ ಮಾಡಿಸುವಂತಹದ್ದು, ಈ ರೀತಿಯ ಮಾಡೋದ್ರಿಂದ ಒಟ್ಟಿನಲ್ಲಿ ಶುಭ ಫಲಗಳು ಸಿಗುತ್ತೆ. ಖಂಡಿತವಾಗ್ಲೂ ಕುಂಭರಾಶಿಯವರಿಗೆ ಒಳ್ಳೆಯದಾಗುತ್ತೆ.